ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಅಶ್ವಿನ್ ಮಾವ ತುಂಬಾ ಒಳ್ಳೆಯವರು ಅಜ್ಜಿ. ಅವರು ಯಾರಿಗೂ ಕೇಡ್ ಬಯಸ್ತವರೇ ಅಲ್ಲ. ಆದ್ರೆ ಅರ್ಜುನ್ ಮಾವ ಸೇವಂತಿ ಸೇರ್ಕೊಂಡು ಅಶ್ವಿನ್ ಮಾವನಿಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವರ ಮನಸ್ಸು ಕೆಡಿಸಿದಾರಷ್ಟೇ. ಅಶ್ವಿನ್ ಮಾವನಿಗೂ ಇದಕ್ಕೆಲ್ಲ ಯಾರ ಕಾರಣ ಅಂತ ಚೆನ್ನಾಗಿ ಗೊತ್ತು ಅಜ್ಜಿ. ಆದ್ರೆ ಅವರಿಗೆ ಆ ಸೇವಂತಿನ ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಜ್ಜಿ. ಅಶ್ವಿನ್ ಮಾವನ್ ಒಳ್ಳೆ ಮನಸ್ಸಿಗೆ ಇಷ್ಟೊಂದು ದೊಡ್ಡ ಗಂಡಾಂತರದಿಂದ ಪಾರಾಗಿ ವಾಪಸ್ ಮನೆಗೆ ಬಂದಿದ್ದಾರೆ. ಅವ್ರಿಗೇನೂ ಆಗಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ಇನ್ಮೇಲೆ ಈ ಮನೇಲಿ ಇಂಥ ಕೆಲಸಗಳೆಲ್ಲ ನಡೆಯಲ್ಲಮ್ಮ. ಆ ಸೇವಂತಿ ಮೇಲೆ ನಮ್ಮ ಅನುನೇ ಸ್ಟ್ರಾಂಗ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಮೇಡಮ್ ಅವರೇ, ತಾವು ತುಂಬಾ ಖುಷಿ ಪಡಬೇಡಿ. ಅರ್ಜುನ್ ಇದಾನಲ್ಲ, ಅವ್ನು ಮೊದ್ಲೇ ದೊಡ್ಡ ಲಾಯರು, ಬೇರೆಯವ್ರ ಕೇಸ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅಂತದಲ್ಲಿ ಸೇವಂತಿ ಒಳಗಿರೋದಕ್ಕೆ ಬಿಡ್ತಾನ? ಏನಾದ್ರೂ ಮಾಡಿ ಕರ್ಕೊಂಡು ಬಂದೇ ಬರ್ತಾನೆ. ಅದೆಲ್ಲ ಸಾಧ್ಯನೇ ಇಲ್ಲ. ಸೇವಂತಿನ ಅರೆಸ್ಟ್ ಮಾಡಿರೋದು ಯಾರು? ಲೇಡಿ ಇನ್ಸ್ಪೆಕ್ಟರ್. ಅವರು ಸಾಮಾನ್ಯದವರಲ್ಲ. ಇಷ್ಟೊತ್ತಿಗೆ ಆ ಸೇವಂತಿಗೆ ಒಂದ್ ಗತಿ ಕಾಣಿಸಿರ್ತಾರೆ. ಯಶೋದಾ, ಏನ್ ಮಾತಾಡ್ತಿದ್ಯಾ? ಅತ್ತೆನ ಮತ್ತೆ ಅನುನ ಸಂತೋಷ ಪಡಿಸೋಕೋಸ್ಕರ ನಿನ್ಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡ. ನೋಡಿ, ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಈ ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆದ್ರೆ ಮೊದ್ಲು ಬರೋದು ನನ್ ಮಗ ಅರ್ಜುನ. ಅದ್ ನೆನ್ಪಿರ್ಲಿ. ಅಷ್ಟೇ ಯಾಕೆ, ಅತ್ತೆ ಹುಷಾರಿಲ್ದೇದಾಗ್ಲೂ ನನ್ ಮಗ ಅರ್ಜುನನೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು. ಅಂತದ್ರಲ್ಲಿ ಈ ಕುಟುಂಬನ ಬೇರೆ ಮಾಡೋ ಮಾತಾಡ್ತಿದ್ಯಲ್ಲ ಯಶೋಧ ನೀನು. ಇದು ನಿನ್ಗೆ ಒಳ್ಳೇದಲ್ಲ, ಈ ಕುಟುಂಬಕ್ಕೂ ಒಳ್ಳೇದಲ್ಲ. ಸೊಸೆ, ಈಗ ಯಶೋಧ ಏನ್ ತಪ್ಪು ಮಾತಾಡೋದ್ಲಂತೆ ಈ ರೀತಿ ಆಡ್ತಾ ಇದೀಯ ನೀನು? ಆ ಮನೆ ಆಳಿ ಮಾಡಿದ್ದು ಸಣ್ಣ ತಪ್ಪಲ್ಲ. ನಮ್ಮೆಲ್ರಿಗೂ ವಿಷ ಕೊಟ್ಟು ಸಾಯಿಸಕ್ ನೋಡಿದ್ದಾಳೆ. ಅವಳಿಗೆ ಈ ಮನೇಲಿ ಜಾಗ ಇಲ್ಲ, ಅವಳು ಬರಂಗಿಲ್ಲ. ಬಂದ್ರು ನಾನು ಬಿಡೋದಿಲ್ಲ. ಅಮ್ಮ, ಅಮ್ಮ, ಅರ್ಜುನ. ಸೊಸೆ. ಅತ್ತೆ, ಸೇವಂತಿ, ಅರ್ಜುನ, ಏನು ಇದು? ಸೇವಂತಿ ಮುಖ ಎಲ್ಲ ಗಾಯ ಆಗೋಗಿದೆ. ಸೇವಂತಿ, ಬಾಮ್ಮ ಒಳಗೆ. ಇವಳು ಈ ಮನೆ ಒಳಗಡೆ ಬರಬಾರ್ದು. ಬರಬಾರ್ದ? ಯಾಕತ್ತೆ? ಯಾಕೆ ಅಂತ ಕೇಳ್ತಿದ್ಯಲ್ಲ, ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ದು ನನ್ನ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಕೇಳ್ತಿದ್ಯ ಕಲ್ಪನಾ? ಏ ಅರ್ಜುನ, ನೀನ್ ಯಾಕೋ ಅಲ್ಲಿ ನಿಂತಿದ್ಯಾ? ಒಳಗ್ ಬಾರೋ. ಪ್ರತಾಪ, ಅವಳ ಜೊತೆ ಯಾರು ಮಾತಾಡಬಾರ್ದು, ಅವಳು ಮನೆ ಒಳಗಡೆ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದು ಇಲ್ಲ. ಅಮ್ಮ, ಪಾಪ ಅವಳ ಮುಖ ನೋಡಮ್ಮ, ಎಷ್ಟು ಗಾಯ ಆಗಿದೆ. ಮೊದ್ಲು ಅವ್ರನ್ನ ಒಳಗ್ ಬರೋಕ್ ಹೇಳು, ಆಮೇಲೆ ಏನೇ ಇದ್ರು ಕೂತ್ ಮಾತಾಡೋಣ. ಕೂತ್ ಮಾತಾಡೋದಕ್ಕೆ ಏನಿದೆ? ಅವಳು ಗಾಯ ಆಗಿರೋದು ಅವಳು ಮುಖದ ಮೇಲೆ, ಆದ್ರೆ ನಮಗ್ ಗಾಯ ಆಗಿರೋದು ನಮ್ಮ ಮನ್ಸಿಗೆ. ಮುಖದ ಮೇಲಾಗಿರೋ ಗಾಯ ವಾಸಿ ಆಗುತ್ತೆ, ಆದ್ರೆ ಮನ್ಸ್ಗಾಗಿರೋ ಗಾಯ ಯಾವತ್ತಿಗೂ ವಾಸಿ ಆಗೋದಿಲ್ಲ. ನಮ್ಮೆಲ್ರಿಗೂ ವಿಷ ಹಾಕಿ ಸಾಯಿಸಿ
ಈ ಆಸ್ತಿನೆಲ್ಲ ತಾನೊಬ್ಳೆ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಇಂಥವಳ ಮತ್ತೆ ಮನೆ ಒಳಗಡೆ ಬಿಟ್ಕೊಂಡು ನಾವೆಲ್ಲ ಸಾಯ್ಬೇಕು ಅಂತೀಯ ಅಜ್ಜಿ? ಏಯ್, ಹಾಗಂತ ಕರಿಬೇಡ ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಪ್ರೀತಿ ತೋರ್ಸೋ ತರ ನಾಟ್ಕಾಡಿ ವಿಷ ಹಾಕಿ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ನೋಡ್ತಾ ಇದೀಯಾ? ಮೊದಲು ನನಗೆ ತಿನ್ನು ಅಂತ ಬಲವಂತ ಮಾಡಿ ನನ್ನ ಸಾಯಿಸಕ್ ನೋಡಿದೆ, ನಾನು ತಿನ್ಲಿಲ್ವಲ್ಲ. ಪಾಪ ಅಶ್ವಿನ್ ಬಂದು ಸಿಕ್ಕಾಕೊಂಡ. ಒಂದು ವೇಳೆ ನೀನು ನಂಬಿ ಎಲ್ಲರೂ ತಿಂದಿದ್ರೆ ನಾವೆಲ್ಲ ಸತ್ತೋಗ್ತಿದ್ವಿ. ಅತ್ತೆ, ಎಲ್ರಿಗಿಂತ ಮೊದಲು ನಾನು ಸಾಯ್ತಿದ್ದೆ, ದೇರ್ಪಾದ ಸೇರ್ತಿದ್ದೆ. ಅಯ್ಯೋ ಅತ್ತೆ, ಯಾಕತ್ತೆ ಅಪಶಕನ ಮಾತಾಡ್ತೀರಾ? ಬಿಡ್ತು ಅನ್ನಿ. ನಾನು ಬಿಡ್ತು ಅಂದ್ರು ಈ ಪೀಡೆ ನಮ್ಮನ್ನ ಬಿಟ್ಟು ಹೋಗ್ತಿಲ್ವಲ್ಲ, ಏನಂದ್ ಏನ್ ಪ್ರಯೋಜನ? ಏಯ್, ಯಾಕೆ ಬಾಗ್ಲ ನಿಂತ್ಕೊಂಡು ಹಾಗಳ್ತಾ ಇದ್ಯಾ? ನಾವ್ಯಾರು ಸತ್ತಿಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಅತ್ತೆ, ಅತ್ತೆ ಏನತ್ತೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೀವು. ಅಮ್ಮ ಪ್ಲೀಸ್, ದಯವಿಟ್ಟು ಸ್ವಲ್ಪ ಸುಮ್ಮನಿರು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವರಿಬ್ಬರನ್ನು ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ಸ್ತಿರೋದು ನನ್ಗ್ಯಾಕೋ ಸರಿ ಅನ್ಸ್ತಿಲ್ಲ. ನೋಡ್ ಪ್ರತಾಪ, ನಾನು ನಿನ್ನ ಮಗನ ಬಾಗ್ಲಿಂದ ಆಚೆ ನಿಂತ್ಕೊ ಅಂತ ಹೇಳಲಿಲ್ಲ. ಅವನು ನಿನ್ನ ಮಗ ಇರ್ಬೋದು, ಆದ್ರೆ ಅವನು ನನ್ನ ಮೊಮ್ಮಗ. ನಾನೇನು ಅವನ ಮನೆಯಿಂದ ಆಚೆ ನಿಂತ್ಕೊ ಅಂತ ಹೇಳಲಿಲ್ಲ. ಅವನು ಒಳ್ಳೆಯವನೇ, ಈ ದರಿದ್ರನ್ನ ಕಟ್ಕೊಂಡು ಬಂದು ಇವಳು ತಾಳತಕ್ಕಂತೆ ಕುಣಿತಾ ಇದ್ದಾನೆ ಅಷ್ಟೇ. ನೀನೇ ಹೇಳ್ತಾ ಇದ್ದಲ್ಲ ಸೊಸೆ, ಪ್ರಪಂಚದಲ್ಲಿ ಯಾರೂ ಸಿಗದೇ ಇರೋ ಸೊಸೆ ನನಗೆ ಸಿಕ್ಕಿದ್ದಾಳೆ ಅಂತ ಕುಣಿತಾ ಇದ್ದೆ. ನೋಡ್ತಾ ಇರು, ಮೊದ್ಲು ನನ್ನ ಮೊಮ್ಮಗನ ನನ್ನಿಂದ ದೂರ ಮಾಡಿದ್ಲು, ಮುಂದೆ ನಿನ್ನ ಮಗನ ನಿನ್ನಿಂದ ದೂರ ಮಾಡ್ತಾಳೆ. ಮನೆ ಆಳಿ, ಈ ಮನೆ ಆಳಿನ ಅದೆಲ್ಲಿಂದ ಕರ್ಕೊಂಡು ಬಂದೋ ಏನೋ ಹಾಳದೋನ್. ಅಜ್ಜಿ ನೀನ್ ಮಾತಾಡ್ಬೇಡ, ನೀವಿಬ್ರು ಸೇರಿ ನನ್ನ ಸೊಸೆಗೆ ಕಜ್ಜಾಯ ತಿನ್ನೋಕೆ ಹೇಳಿದ್ರಿ. ನಾನು ಬೇಡ ಅಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಏನಾಗ್ತಿತ್ತೋ ಏನೋ. ಅತ್ತೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅತ್ತೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮಗ ಸಾವಿಂದ ಪಾರಾಗಿ ನರಳುತ್ತಿದ್ದಾನೆ. ಇನ್ನೊಬ್ಬ ಮನಸ್ಸಿನೊಂದು ಇಲ್ಲಿ ನಿಂತಿದ್ದಾನೆ. ಇಂಥ ಸಮಯದಲ್ಲಿ ನೀವ್ ಹೀಗೆಲ್ಲ ಮಾತಾಡಿದ್ರೆ ಅದ್ಕೆ ಇದಕ್ಕೆಲ್ಲ ಕಾರಣ ಯಾರು? ನಿಮ್ ಸೊಸೆ ತಾನೆ. ಸೇವಂತಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗುವಾಗ ಈ ರೋಡಲ್ಲಿ ಎಲ್ರು ನೋಡಿ ತನ್ನ ಕುಟುಂಬದವ್ರನ್ನೇ ವಿಷ ಹಾಕಿ ಕೊಲ್ಲಕ್ ನೋಡಿದ್ಲಲ್ಲ ಇವಳು, ಮನುಷ್ಯ ಇವಳು ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರು ಗೊತ್ತಾ ನಿಮ್ಗೆ? ನಮ್ ಕುಟುಂಬದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದ್ದವರು ಇವಾಗ ಎಷ್ಟು ಕೇವಲವಾಗಿ ಮಾತಾಡ್ತಿದ್ದಾರೆ ನಿಮಗ್ ಗೊತ್ತಾ? ಅಷ್ಟೇ ಅಲ್ಲ ಚಿಕ್ಕಿ, ನ್ಯೂಸ್ ಪೇಪರಲ್ಲಿ ಟಿವಿಲಿ ಆಸ್ತಿಗಾಗಿ ಇಡೀ ಕುಟುಂಬವನ್ನೇ ವಿಷ ಹಾಕಿ ಕೊಲ್ಲಲು ಸಂಚು ಮಾಡಿದ ಸೇವಂತಿ ಅಂತ ಬಂದ್ರು ಬರಬಹುದು. ಏ ಅನು, ಮುಂದೆ ಒಂದು ದಿನ ಬಯ್ಯ ಗಣೇಶ್ ಕೊಲೆ ವಿಷಯನೂ ಪೇಪರಲ್ಲಿ ನ್ಯೂಸ್ ಅಲ್ಲಿ ಬರುತ್ತೆ. ಆಗ ಅದ್ರಲ್ಲಿ ಬರೋದು ಸೇವಂತಿ ಹೆಸರಲ್ಲ, ನಿನ್ ಹೆಸರು. ನೋಡ್ತಾ ಸೊಸೆ, ನಿನ್ ಮಗನ ಹೇಗ್ ಮಾತಾಡ್ತೇನೆ ಅಂತ. ಇವಳು ಮಾಡಿ ತಪ್ಪನ್ನ ಯಾರಾದ್ರೂ ಹೇಳಿದ್ರೆ ಅವ್ರನ್ನ ಎದುರಿಸಿ ಅವ್ರ ಬಾಯಿನ ಮುಚ್ಚಿಸ್ತಾನೆ. ಅಜ್ಜಿ, ಏ ಒಂದು ವರ್ಷದಿಂದೆ ಇವಳನ್ನ ಹೆಂಡತಿ ಅಂತ ಮನೆಗೆ ಕರ್ಕೊಂಡು ಬಂದಾಗ
ನೀನೇನಂತ ಹೇಳಿದೆ? ಇವಳು ಅನಾಥೆ, ಇವಳಿಗೆ ಯಾರು ಇಲ್ಲ ಅಂತ ಹೇಳಿದೆ. ಆಮೇಲೆ ಕಾಂಟ್ರಾಕ್ಟ್ ಹೆಂಡತಿ ಅಂತ ಗೊತ್ತಾಯ್ತು. ಈಗ ಕೊಲೆಗಾತಿ ಅಂತಾನು ಗೊತ್ತಾಯ್ತು. ಇನ್ನು ಮುಂದಕ್ಕೆ ಏನೇನ್ ಆಗ್ತಾಳೋ ಯಾರಿಗೆ ಗೊತ್ತು? ಆದ್ರೂ ಇಂಥವಳು ಪರ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನಿನ್ಗೆ ಏನ್ ಹೇಳ್ಬೇಕು?